ನೇರ ನೇರವಾಗಿ ಫಲಿತಾಂಶದ ಕಡೆಗೆ ನಾನು ಬಂದ್ಬಿಡ್ತೇನೆ. ನಾನು ಸಾಮಾನ್ಯವಾಗಿ ಜಾಸ್ತಿ ಸಮಯ ವ್ಯರ್ಥ ಮಾಡೋದಿಲ್ಲ. ಯಾಕೆಂತಂದರೆ ಈಗಾಗಲೇ 4-5 ನಿಮಿಷದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಕಂಪ್ಲೀಟ್ ಅನಾಲಿಸಿಸ್ ಮತ್ತು ಡೀಟೇಲ್ಸನ್ನು ನೀವು ಗಮನಿಸಿದ್ದೀರಿ. ಲೆಟ್ಸ್ ಗೋ ಫಾರ್ ರಿಸಲ್ಟ್ಸ್ ನೌ. ಗಮನಿಸಿಬಿಡೋಣ, ಐ ವಿಲ್ ಬಿ ವೆರಿ ಕ್ವಿಕ್. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವಯ್ಯ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ. ಕಳೆದ 3 ಗಂಟೆಗಳಲ್ಲಿ ಸಿಕ್ಕಾಪಟ್ಟೆ ಕರೆಗಳು ಪವರ್ ಟಿವಿಗೆ ಬಂದು ಆಸ್ ಯೂಶುವಲ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷದ ಕಡೆಗೆ ತಮ್ಮ ಒಲವನ್ನು ತೋರಿಸಿದ್ದಾರೆ, ಸ್ಟ್ರೈಕ್ ರೇಟ್ ಯಾರ್ದು ಜಾಸ್ತಿ ಇದೆ, ಟ್ರೆಂಡ್ ಸೆಟರ್ ಯಾರಾಗ್ತಾರೆ, ಬಲಾಬಲ ಯಾವ ರೀತಿಯಲ್ಲಿದೆ, ಈ ರಣರಂಗದಲ್ಲಿ ಗೆದ್ದು ಬರುವ ಆ ರಣಧೀರ ಯಾರು ಅನ್ನೋದು ಪ್ರಶ್ನೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತದಾರರಿಂದ 12,110 ಕರೆಗಳು ನಮಗೆ ಬಂದವು. ಟೋಟಲ್ 11,140 ಗಂಡಸರು, 970 ಜನ ಹೆಣ್ಮಕ್ಕಳು ವೋಟ್ ಹಾಕಿದ್ರು. ಯಾವ್ಯಾವ ಪಕ್ಷಕ್ಕೆ ಹಾಗಾದರೆ ಈ 12,000 ಓಟ್ಗಳಲ್ಲಿ ಎಷ್ಟೆಷ್ಟು ಜನಕ್ಕೆ ಬಂದವು ಅದನ್ನು ಗಮನಿಸಿಬಿಡೋಣ. ಇವಾಗ ಟೋಟಲ್ಲು ಇತರೆ ಪಕ್ಷದವ್ರಿಗೆ 435 ಓಟ್ಗಳು ಬಂದವು ಸರ್ ಅವರು ಇವರು ಅಂತ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ 4,015 ಮತಗಳು ಬಂದಿದ್ದಾವೆ. ಬಿಜೆಪಿಗೆ ಪುರುಷರು 3,675 ಜನ ವೋಟ್ ಹಾಕಿದ್ರೆ ಹೆಣ್ಮಕ್ಕಳು 340 ಜನ ಕರೆ ಮಾಡಿ ತಮ್ಮ ಓಟನ್ನು ಹಾಕಿದ್ರು. ಜಾತ್ಯತೀತ ಜನತಾದಳಕ್ಕೆ ಫುಲ್ಲು ಓವರಾಲೇ ಬಂದಿರೋದು 55 ಮತಗಳು. 55 ಮತಗಳನ್ನು ಕೂಡ ಪುರುಷರು ಹಾಕಿದ್ದಾರೆ, ಹೆಣ್ಮಕ್ಕಳು ಒಬ್ಬರು ಕೂಡ ಜೆ ಡಿ ಎಸ್ನ ಪರವಾಗಿ ನಮಗೆ ಕರೆಯನ್ನು ಮಾಡಲಿಲ್ಲ. ಬಟ್ ಮ್ಯಾಸಿವ್ ಈಸ್ ಕಾಂಗ್ರೆಸ್. 7,605 ಮತಗಳನ್ನು ಕಾಂಗ್ರೆಸ್ ಪಡೆದುಕೊಳ್ತು. ಗಂಡಸರು 7,040 ಜನ ಓಟ್ ಹಾಕಿದ್ರು, ಹೆಣ್ಮಕ್ಕಳು ಕಾಂಗ್ರೆಸ್ನ ಪರವಾಗಿ 565 ಜನ ಓಟ್ ಹಾಕಿದ್ರು. ಒಟ್ಟಿನಲ್ಲಿ ಟೋಟಲ್ ಸ್ಟ್ರೈಕ್ ರೇಟ್ ಅಂತ ನಾನು ಕರಿತೀನಿ ಇದನ್ನು, ಈ ಸ್ಟ್ರೈಕ್ ರೇಟು 63% ಕಾಂಗ್ರೆಸ್ನ ಪರವಾಗಿ, ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 33%, ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು 0%. ಇತರ ಅಭ್ಯರ್ಥಿಗಳ ಪರ 4% ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ ಅಂತನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮೊದಲ ಫಲಿತಾಂಶವನ್ನು ನಾವು ಗಮನಿಸಿಬಿಡೋಣ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಕರೆಗಳ ಆಧಾರದಲ್ಲಿ ನಾನು ಮಾತನಾಡ್ತಾ ಇರೋದು. 3,590 ಮತಗಳ ಮುನ್ನಡೆ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಸ್ಪಷ್ಟವಾಗಿ ಇದೆ. ಸದ್ಯದ ಸ್ಟ್ರೈಕ್ ರೇಟು ಕಾಂಗ್ರೆಸ್ಸಿನದ್ದು ಜಾಸ್ತಿ ಇದೆ, ಮೋರ್ ದ್ಯಾನ್ 60%. ಬಿಜೆಪಿಯದ್ದು ಒಂದು ಸ್ವಲ್ಪ ಕಡಿಮೆ ಇದೆ, ಬಟ್ ಇಟ್ ಕೆನಾಟ್ ಬಿ ಸೋ ಈಸಿ ಆಲ್ಸೋ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಸಿಕ್ಕಾಪಟ್ಟೆ ಫೈಟ್ ಕಾಣಿಸ್ತಾ ಇದೆ. ನಮಗೆ ಏನಿದೆ ಅನ್ನೋದ್ರ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟ್ರಾ ರಜತ್ ಉಳ್ಳಾಗಡ್ಡಿ ಮಟ್ಟಿದ್ದಾರೆ ಕಾಂಗ್ರೆಸ್ಸಿಂದ, ಅನಿಲ್ ಕುಮಾರ್ ಪಾಟೀಲ್ ಇದ್ದಾರೆ, ಇವರೆಲ್ಲ ಪೈಪೋಟಿ ನಡೆಸ್ತಾ ಇದ್ದಾರೆ. ಜಾತ್ಯತೀತ ಜನತಾ ದಳದ್ದು ಕಳಪೆ ಸಾಧನೆ ಅಲ್ಲ, ಸಾಧನೆಯೇ ಇಲ್ಲ. ಯಾಕಂತಂದರೆ ಬಂದಿದ್ದೇ ಓವರಾಲು ಒಂದು 12,000 ಓಟ್ನಲ್ಲಿ ಒಂದು 50 ಜನ ಜೆ ಡಿ ಎಸ್ನ ಪರವಾಗಿ ಮತವನ್ನು ಚಲಾವಣೆ ಮಾಡಲಿಲ್ಲ ಅಂತಂದರೆ ನಮಗೆ ಕಾಲ್ ಮಾಡಿ ನೀವು ಅನ್ಬೋದು, ಸಾರ್ ಗ್ರೌಂಡ್ ರಿಪೋರ್ಟ್ ಬೇರೆ ಇರ್ತದೆ, ಸಾರ್ ಇನ್ನೊಂದು ಇರ್ತದೆ, ಸಾರ್ ಅಲ್ಲಿ ಹೋದಾಗ ನಮಗೆ ಇನ್ನೊಂದು, ಸಾರ್ ಮತ್ತೊಂದು ಕಾಣಿಸ್ತದೆ, ಸಾರ್ ಐ ಅಗ್ರಿ ನಾನು ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಅಟ್ ದಿ ಮೊಮೆಂಟ್ ಐ ಆಮ್ ಟಾಕಿಂಗ್ ಟು ಯು ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ನಂಬರ್ ಆಫ್ ಕಾಲ್ಸ್ ವಿ ರಿಸೀವ್ಡ್ ಇನ್ ದಿ ಎಲೆಕ್ಷನ್ ಸೆಂಟರ್. ಎಷ್ಟು? 33% ಬಿ ಜೆ ಪಿ, ಭಾಳ ದೊಡ್ಡ ಮಟ್ಟದಲ್ಲಿ. 63% ಕಾಂಗ್ರೆಸ್ಸು, ಜೆ ಡಿ ಎಸ್ಸು 0 ಸುತ್ತಕೊಂಡಿದೆ, ಇನ್ನಿತರರು 4%ನಷ್ಟು ಓಟನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥವರು, ಭಾಳ ದೊಡ್ಡ ಮಟ್ಟದ ಖ್ಯಾತಿಯನ್ನು ಹೊಂದಿರೋರು ಮತ್ತು ಈಸ್ ಅನ್ ಅನ್ಡಿಸ್ಪ್ಯೂಟೆಡ್ ಲೀಡರ್ ಫಾರ್ ಶೋರ್, ಅದರ ಬಗ್ಗೆ ಯಾವ ಅನುಮಾನಗಳು ಕೂಡ ನಮಗಿಲ್ಲ. ಆದರೆ ಸದ್ಯದ ಟ್ರೆಂಡು ಹಿಂಗೆ ಭಾಳ ಡೋಲಾಯಮಾನವಾಗ್ತಾ ಇದೆ. ನಿಮಗೆ ನೆನಪಿರ್ಬೋದು ಅಂತ ಅನ್ಕೊಳ್ತೇನೆ, ಧಾರವಾಡದಲ್ಲಿ ಒಂದು ಸಲ ಕಳೆದ ಕೆಲವು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರು, ನಾನು ಇಲ್ಲೇ ಇರ್ತೀನಿ, ನಾನು ಮನೆಯನ್ನು ಇಲ್ಲೇ ಪರ್ಚೇಸ್ ಮಾಡಿ ಇರ್ತೀನಿ ಅಂತ, ನಾನು ಇದನ್ನು ಒಂದು ರಣರಂಗವನ್ನಾಗಿ ತಗೊಳ್ತೀನಿ ಅಂತ ಕೂಡ ಘೋಷಣೆ ಮಾಡಿದ್ರು. ಅದಾದಮೇಲೆ ಬೇರೆ ಬೇರೆ ಬೆಳವಣಿಗೆಗಳು, ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಯಿತು, ಅದು ಕೂಡ ನಿಮಗೆ ಗೊತ್ತೇ ಇದೆ. ಕಾಂಗ್ರೆಸ್ಸು ಕೂಡ ಭರ್ಜರಿಯಾದಂಥ ಪೈಪೋಟಿಯನ್ನು ಕೊಟ್ಟುಕೊಂಡು ಬರ್ತಾನೆ ಇದೆ. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡೆಯುವ ಈ ಚುನಾವಣೆ ಎರಡು ವಿಷಯಕ್ಕೆ ಸದ್ಯದ ಮಟ್ಟಿಗೆ, ಅದು ಆ್ಯಂಟಿನ್ಕಂಬೆನ್ಸಿ ಆ್ಯಂಡ್ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್, ಸೆಕೆಂಡ್ ಈಸ್ ಆಫ್ ಕೋರ್ಸ್ ಧರ್ಮ ರಾಜಕಾರಣದ ಭಾಳ ಭಾಳ ದೊಡ್ಡ ಮಟ್ಟದ ಫ್ರ್ಯಾಗ್ರೆನ್ಸ್ ಅಂತಿರೋ ಅಥವಾ ಇನ್ನೊಂದೇನಂತಿರೋ ಅಥವಾ ಬೇರೆ ಏನಂತಿರೋ ಅಥವಾ ದಿ ವಡವದಿ ಯು ಕಾಲ್ ಇಟ್ ಆ್ಯಸ್, ಆ ಧರ್ಮ ರಾಜಕಾರಣದ ಘಮಲ್ ಇದೆಯಲ್ಲ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಅದು ನೆಗೆಟಿವ್ ಘಮಲೋ ಅದು ಪಾಸಿಟಿವ್ ಘಮಲೋ
ಅದು ಜನರ ಆಯ್ಕೆಗೆ ಬಿಟ್ಟಿದ್ದು. ಲೆಟ್ಸ್ ಸಿ, ಇನ್ನೊಂದು ಕ್ಷೇತ್ರ, ಇನ್ನೊಂದು ಸಮೀಕ್ಷೆ, ಮತ್ತೊಂದು ಫಲಿತಾಂಶ. ಪವರ್ ಟಿ ವಿಯ ಎಲೆಕ್ಷನ್ ಸೆಂಟರ್ನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ನಿಮ್ಮ ಜೊತೆಗೆ ನಾವು.